ನಮ್ಮ ಗೆಳೆಯ, ಆತ್ಮೀಯ ಗೆಳೆಯ, ನಮ್ಮ ಜನರೇಷನ್ ಅಂತ ಕರಿಬೋದು, 70ರ ದಶಕದಲ್ಲಿ ಬಂದಂತಹ ಅತ್ಯಂತ ಪ್ರತಿಭಾವಂತ ಕಲಾವಿದ ಮಾತ್ರ ಅಲ್ಲ, ಒಳ್ಳೆಯ ಸ್ನೇಹಿತ ಆಗಿದ್ದ ಲೋಹಿತಾಶ್ವ, ಟಿ ಎಸ್ ಲೋಹಿತಾಶ್ವ ಕನ್ನಡ ರಂಗಭೂಮಿ ಕಂಡಂತಹ ಅತ್ಯಂತ ಪ್ರತಿಭಾನ್ವಿತ ನಟ ಮಾತ್ರ ಅಲ್ಲ, ಲೇಖಕ. ಈಸ್ ಆಲ್ಸೋ ಎ ರೈಟರ್ ಅಂಡ್ ಎ ಇಂಗ್ಲಿಷ್ ಲೆಕ್ಚರರ್. ತುಮಕೂರಿನಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ದ ಸಂದರ್ಭದಲ್ಲಿ ಅಲ್ಲೊಂದು ನಾಟಕ ಆಡಿಸ್ತಾನೆ, ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ವಾಲ್ಟರ್ ಡಿಸೋಜ ಅವರು ಅದನ್ನು ನಿರ್ದೇಶನ ಮಾಡಿರ್ತಾರೆ. ಅದಾದ ನಂತರ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಒಟ್ಟಾರೆ ಅವರು ಕಲಾವಿದರ ಸಂಘದ ನಾನು ಕಾರ್ಯದರ್ಶಿಯಾಗಿದ್ದ ಸಂದರ್ಭದಲ್ಲಿ ಅವರು ಸದಸ್ಯರಾಗಿದ್ದರು, ಇಸಿ ಅಂದರೆ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿದ್ದರು. ಭಾಳಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾ ಇದ್ರು, ರಾಜ್ಕುಮಾರ್ ಆದಿಯಾಗಿ ಅವ್ರ ಮಾತನ್ನ ಕೇಳ್ತಾ ಇದ್ರು. ಬಹುಶಃ ಆ ಜನರೇಷನ್ ಬಂದಂಥ ಅವರು ಲೋಕೇಶ್ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ ಚಂದ್ರು ಆಗಿರ್ಬೋದು, ಲೋಹಿತಾಶ್ವ ಆಗಿರ್ಬೋದು, ದೊಡ್ಡಣ್ಣ, ಅನೇಕ ಜನ ಹೆಸರು ಹೇಳೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಇವ್ರ ಮನೇಲಿ ಸೇರ್ತಾ ಇದ್ವಿ. ಭದ್ರಾ ಅಂತ ಈ ಮನೆ ಕಟ್ಟಿದಾಗ ಇಲ್ಲಿ ಬಂದು ನಾವೆಲ್ಲ ರಾತ್ರಿ ಇಡೀ ರಾತ್ರಿ ಕಳೆದಿದ್ದೆ. ಅದೇ ರೀತಿ ಸುಮಾರು ಜಾಗಗಳಿಗೆ ಒಟ್ಟೊಟ್ಟಾಗಿ ಹೋಗ್ತಾ ಇದ್ವಿ. ಕಡೆಯದಾಗಿ ಅವನ್ನ ಭೇಟಿಯಾಗಿದ್ದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏರ್ಪಡಿಸಿದ್ದ ಟೀಚರ್ಸ್ ಡೇನಲ್ಲಿ. ನಾನು ನೀನು ಬರಲೇಬೇಕು ಲೋಹಿತಾಶ್ವ ಟೀಚರ್ಸ್ ಡೇ, ಯಾಕೆಂದರೆ ಈ ಚಿತ್ರರಂಗದಲ್ಲಿ ಟೀಚರ್ಗಳಾದವರು ನಟರಾಗಿರೋದು ಬಹಳ ವಿರಳ, ಬಹಳ ಕಡಿಮೆ. ಸೊ ಹಾಗಾಗಿ ಬರಬೇಕು ಅಂತ ಅಂದಾಗ ಅವನಿಗೆ 2 ತಿಂಗಳ ಹಿಂದೆ ನಾನು ಮಾತಾಡ್ತಾ ಇರೋದು 5 ಸೆಪ್ಟೆಂಬರ್. ಅವತ್ತು ಅಷ್ಟು ನೋವಿನಲ್ಲೂ ಅಷ್ಟು ಒಂದು ಬಲಹೀನತೆಯಲ್ಲೂ ಪಾಪ ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟು, ಸುಂದರ ರಾಜ ಬಂದಿದ್ದೀನಿ ಕಣೋ ನನಗೆ ಆಗ್ತಾ ಇಲ್ಲ ಅಂದರೆ ಸ್ಟೆಪ್ ಕೂಡ ಹತ್ತಕ್ಕಾಗ್ತಾ ಇರಲಿಲ್ಲ, ವಾಕಿಂಗ್ ಸ್ಟಿಕ್ ಇಟ್ಕೊಂಬಂದ. ಆವತ್ತೇ ನಾನು ಕಡೆಯದಾಗಿ ನೋಡಿದ್ದು. ಬಹುಶಃ ಚಂದ್ರಶೇಖರ್ ಕಂಬಾರರು ಮತ್ತು ಇವರು ಬಂದಾಗ ಅವತ್ತು ಭಾರಿ ಜೋರು ಮಳೆ ಬಂತು. ಆ ಮಳೆನೂ ಲೆಕ್ಕಿಸಿದೆ ಪಾಪ ಆ ವ್ಯಕ್ತಿ ಬಂದು ವಾಪಸ್ಸು ನಮ್ಮ ಕಾರ್ಯಕ್ರಮ ನಡೆಸ್ಕೊಟ್ಟು ಹೋಗಿದ್ದಾನೆ, ವಾಪಸ್ಸು ಎಲ್ಲೂ ಹೋಗಬೇಕು ಅಲ್ಲಿ ಹೊರಟೋಗ್ಬಿಟ್ಟಿದ್ದಾನೆ, ಸ್ವರ್ಗ ಸೇರಿಬಿಟ್ಟಿದ್ದಾನೆ. ಅವನಿಲ್ಲ ಅನ್ನೋದು ಮಾತ್ರ ನಮಗೆ ಅನಿಸುತ್ತೆ, ಆದರೆ ಅವನು ಇದ್ದಾನೆ ಯಾವಾಗಲೂ. ಯಾಕೆಂದರೆ ಅವನ ಭಾವನೆಗಳು, ಅವನ ಕೆಲಸಗಳು, ಅವನು ಹೇಳ್ತಾ ಇದ್ದಿದ್ದು ಆಡ್ತಾ ಇದ್ದಿದ್ದು ಮಾತುಗಳು ಎಲ್ಲ ನಮಗಿನ್ನೂ ನಮ್ಮ ಮನಸ್ಸಲ್ಲಿ ಮೆಲುಕು ಹಾಕ್ತಾ ಇರುತ್ತೆ. ಸೊ ಏನೇ ಹೇಳಿದ್ರು ಕಡಿಮೆ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಅವನಮ್ಮ ಲೀಗೇಸಿ ಅಂತ ಶರತ್ ಲೋಹಿತಾಶ್ವನ ಬಿಟ್ಟು ಹೋಗಿದ್ದಾನೆ. ಶ್ರೀ ಅವನ ಕಂಠ ಇದೆಯಲ್ಲ ಅದೇ ಭಾಳ ನಮ್ಗೆ ಭಾಳ ಎಲ್ರಿಗೂ ಹೆಸರುವಾಸಿಯಾಗಿದೆ. ಯಾಕಂದರೆ ಲೋಹಿತಾಶ್ವ ಮಾತಾಡಿದ್ರೆ ಅದರ ಒಂಥರ ಕಬ್ಬಿಣದ ಒಂದು ಸೌಂಡ್ ಬರೋದು, ಆ ರೀತಿಯಾದ ಒಂದು ಧ್ವನಿಯ ಒಂದು. ಸೊ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ, ಅದು ಅಭಿನಯವನ್ನು ಹಂಗೆ ಮಾಡ್ತಾ ಇದ್ದಾನೆ ಶರತ್ ಲೋಹಿತಾಶ್ವ. ಮತ್ತು ಅವ್ರ ಮಗಳೆಲ್ಲ ಬಿಟ್ಟೋಗಿದ್ದಾರೆ. ಅವ್ರ ಶ್ರೀಮತಿ ಅದನ್ನೇ ಹೇಳ್ತಾ ಇದ್ರು, ಕಡೆಯದಾಗಿ ಆಗಲಿಲ್ಲ ಆದರೂ ಹೋಗ್ಬಿಟ್ಟು ಬನ್ನಿ ಅಷ್ಟೆಲ್ಲ ಕರೀತಾರಂತ ಹೇಳಿ ಬಂದಿದ್ದ. ಸೊ ನಮ್ಮ ಒಬ್ಬ ಸ್ನೇಹಿತ ಮೈನಸ್ ಆಗಿದ್ದಾನೆ. ಸೊ ಇನ್ನೇನು ಹೇಳೋಕ್ಕಾಗಲ್ಲ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ವೈಯಕ್ತಿಕವಾಗಿ ನನ್ನ ಪರವಾಗಿ ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲರ ಪರವಾಗಿ, ಇಡೀ ಚಿತ್ರೋದ್ಯಮದ ಪರವಾಗಿ ಅವನ ಆತ್ಮಕ್ಕೆ ಶಾಂತಿ ಕೋರ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.